ಪ್ರಿಯ ವೀಕ್ಷಕರೇ ವೆಲ್ಕಮ್ ಟು ಟಾರ್ಗೆಟ್ ಕನ್ನಡ ನ್ಯೂಸ್. ನಾನು ನಿಮ್ಮ ನವೀನ್ ಮರಣಬಾಡಿ. ಇದು ಅಪರಾಧ ಜಗತ್ತಿನ ರೋಚಕ ಕಥಾನಕ. ಎಡಿಜಿಪಿ ಅಲೋಕ್ ಕುಮಾರ್ ಒಂದು ದಿಟ್ಟ ನಿರ್ಧಾರಕ್ಕೆ ಬಂದಂತಿದೆ. ಭೀಮಾ ತೀರದಲ್ಲಿ ಯಾವುದೇ ಕಾರಣಕ್ಕೂ ಮತ್ತೊಂದು ಪ್ರತೀಕಾರದ ಹತ್ಯೆ ಆಗಲೇಬಾರದು ಅಂತ ನಿರ್ಧರಿಸಿ ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ರು. ಈ ಪ್ಲಾನ್ ಜಾರಿಗೆ ಬರುತ್ತಿದ್ದಂತೆ ತಲೆ ತಪ್ಪಿಸಿಕೊಂಡು ತಿರುಗಾಡುತ್ತಿದ್ದ ಪಾತಕಿಗಳೆಲ್ಲ ತಾವಾಗಿ ಬಂದು ಪೊಲೀಸರಿಗೆ ಶರಣಾಗಿದ್ದಾರೆ. ಎಡಿಜಿಪಿ ಅಲೋಕ್ ಕುಮಾರ್ ಅವರ ಮಾಸ್ಟರ್ ಪ್ಲಾನ್ ಯಾವ ರೀತಿಯದ್ದು, ಅದರ ನಿಜವಾದ ಟಾರ್ಗೆಟ್ ಯಾರು ಎಂಬುದರ ಫುಲ್ ಡೀಟೇಲ್ಸ್ ಇಲ್ಲಿದೆ. ನಿಜಕ್ಕೂ ಅಲೋಕ್ ಕುಮಾರ್ ಅವರು ಟಾರ್ಗೆಟ್ ಇದ್ದದ್ದು ಮಲ್ಲಿಕಾರ್ಜುನ ಚಡಚಣ. ಈತ ಊರು ಬಿಟ್ಟು ಸುಮಾರು 30 ವರ್ಷಗಳೇ ಕಳೆದು ಹೋಗಿವೆ. ಕರ್ನಾಟಕ ಮತ್ತು ಮಹಾರಾಷ್ಟ್ರ ಪೊಲೀಸರು ದುರ್ಬೀನು ಹಾಕಿ ಹುಡುಕಿದರೂ ಈತನನ್ನು ಇದುವರೆಗೂ ಪತ್ತೆ ಮಾಡಲಾಗಿಲ್ಲ. ಆದರೆ ಕಳೆದ ಹಲವಾರು ವರ್ಷಗಳಿಂದಲೂ ಈತನ ಅಣತಿಯಂತೆ ಭೀಮಾ ತೀರದಲ್ಲಿ ಹತ್ಯೆಗಳು ಮತ್ತು ಹತ್ಯಾ ಯತ್ನಗಳು ನಡೆಯುತ್ತಲೇ ಇವೆ. ಇದಕ್ಕೆ ಬದಲಾಗಿ ಈತನ ಮನೆಯಲ್ಲೂ ಸಾಲು ಸಾಲು ಹೆಣಗಳು ಬೀಳುತ್ತಿವೆ. ಇದರಿಂದಾಗಿ ಭೀಮಾ ತೀರದಲ್ಲಿ ಪ್ರತೀಕಾರ ಎಂಬುದು ಮಾತ್ರ ಇದುವರೆಗೂ ನಿಂತಿಲ್ಲ. ಪ್ರಾಣಕ್ಕೆ ಹೆದರಿ ಮಹಾರಾಷ್ಟ್ರದಲ್ಲಿ ತಲೆಮರೆಸಿಕೊಂಡಿರುವ ಮಲ್ಲಿಕಾರ್ಜುನ ಚಡಚಣ ಒಂದೇ ಒಂದು ಸುಳಿವು ಕೂಡ ಯಾರಿಗೂ ಇಲ್ಲ. ಈತ ಅಲ್ಲಿ ಮತ್ತೊಂದು ಮದುವೆಯಾಗಿ ಸಂಸಾರ ನಡೆಸುತ್ತಿದ್ದಾನೆ ಎಂಬ ಮಾತಿದೆ, ಆದರೂ ಅದು ನಿಜವೋ ಸುಳ್ಳೋ ಗೊತ್ತಿಲ್ಲ. ಆತ ಬದುಕಿದ್ದೆ, ಆದರೆ ಈಗ ಆತನಿಗೂ ಬರೋಬ್ಬರಿ 80 ವರ್ಷ ವಯಸ್ಸಾಗಿರುವ ಸಾಧ್ಯತೆ ಇದೆ. ಈತ ಚಡಚಣ ಬಿಟ್ಟಾಗಲೇ 50 ವರ್ಷದ ದೈತ್ಯದೇಹಿ. ಈತನ ಹೆಂಡತಿಯೇ ವಿಮಲಾಬಾಯಿ ಆಲಿಯಾಸ್ ಭಾಗವ. ಈಕೆಗೂ 60-65 ವರ್ಷ ವಯಸ್ಸಾಗಿದೆ. ಅಂದ ಹಾಗೆ ಮಲ್ಲಿಕಾರ್ಜುನ ಚಡಚಣ ಮತ್ತು ವಿಮಲಬಾಯಿಗೆ ಇಬ್ಬರು ಗಂಡು ಮಕ್ಕಳು, ಒಬ್ಬ ಗಂಗಾಧರ ಚಡಚಣ, ಮತ್ತೊಬ್ಬ ಧರ್ಮರಾಜ ಚಡಚಣ. ಸದ್ಯಕ್ಕೆ ಮಲ್ಲಿಕಾರ್ಜುನನ ಈ ಇಬ್ಬರು ಗಂಡು ಮಕ್ಕಳು ಕೂಡ ಪ್ರತೀಕಾರಕ್ಕೆ ಬರ್ಬರವಾಗಿ ಹತ್ಯೆಯಾಗಿ ಹೋಗಿದ್ದಾರೆ. ಚಡಚಣ ಕುಟುಂಬಕ್ಕೂ ಬೈರಗೊಂಡ ಸಾಹುಕಾರ ಕುಟುಂಬಕ್ಕೂ ಸುಮಾರು 40 ವರ್ಷಗಳ ಪ್ರತೀಕಾರದ ದ್ವೇಷ. ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ಹುಟ್ಟಿದ ವೈಷಮ್ಯ ಮುಂದೆ ಭಯಾನಕವಾಗಿ ಬೆಳೆಯಿತು. ಈ ವೈಷಮ್ಯದ ಕಾರಣಕ್ಕಾಗಿಯೇ ಭೀಮಾ ತೀರದಲ್ಲಿ ಸಾಲು ಸಾಲು ಹತ್ಯೆಗಳಾದವು. ಈವರೆಗೆ ಲೆಕ್ಕಕ್ಕೆ ಸಿಕ್ಕಿದ್ದು ಸುಮಾರು 30 ಹೆಚ್ಚು ಹತ್ಯೆಗಳು. ಆದರೆ ಯಾವ ಕೇಸು ದಾಖಲಾಗದೆ, ಯಾವ ಮಾಧ್ಯಮದಲ್ಲಿಯೂ ವರದಿಯಾಗದೆ ಅದೆಷ್ಟೋ ಹೆಣಗಳು ಭೀಮೆಯಲ್ಲಿ ಸೇರಿ ಹೋದವು. ಲೆಕ್ಕ ಇಟ್ಟವರಿಲ್ಲ. ಈ ಎರಡು ಕುಟುಂಬಕ್ಕೆ ಸೇರಿದವರು ಅವರ ಗ್ಯಾಂಗಿನ ಸದಸ್ಯರು. ಈ ಕುಟುಂಬಗಳಿಂದ ಎದುರಾಳಿಗಳ ಹತ್ಯೆ ನಡೆಸಲೆಂದೇ ಸುಪಾರಿ ಪಡೆದವರು, ಅವರ ಜೊತೆಯಲ್ಲಿದ್ದವರು, ಸಹಾಯಕರಾಗಿದ್ದವರು, ಹೀಗೆ ಎಲ್ಲರೂ ಭಯಾನಕ ಹತ್ಯೆಗಳ ಮೂಲಕ ಅಂತ್ಯ ಕಂಡರು. ಮನೆಯಲ್ಲಿದ್ದವರ ಪೈಕಿ ಎಲ್ಲರನ್ನು ಒಬ್ಬೊಬ್ಬರನ್ನಾಗಿ ಕಳೆದುಕೊಳ್ಳುತ್ತಿದ್ದಂತೆ ಮಲ್ಲಿಕಾರ್ಜುನ ಚಡಚಣ ದಿಗಿಲಿಗೆ ಬಿದ್ದ. ಅಲ್ಲದೆ ತಾನು ಇನ್ನೂ ಇಲ್ಲೇ ಇದ್ದರೆ ತನ್ನ ಪ್ರಾಣಕ್ಕೆ ಆಪತ್ತು ಎಂದು 12 ಗಂಡು ಮಕ್ಕಳು ಮತ್ತು ಹೆಂಡತಿಯನ್ನು ಕರೆದುಕೊಂಡು ಮಹಾರಾಷ್ಟ್ರಕ್ಕೆ ಹೋಗಿ ತಲೆಮರೆಸಿಕೊಂಡು ಬಿಟ್ಟ. ಆದರೆ ಆತ ದೇಶವನ್ನು ಬಿಡಲಿಲ್ಲ, ದ್ವೇಷವನ್ನು ಬಿಡಲಿಲ್ಲ. ಮಹಾರಾಷ್ಟ್ರದಲ್ಲಿ ತಾನಿದ್ದಲ್ಲಿಯೇ ಕೂತು ತನ್ನ ಎದುರಾಳಿಗಳನ್ನು ಒಬ್ಬೊಬ್ಬರನ್ನಾಗಿ ಕೊಲ್ಲಿಸುತ್ತಾ ಸಾಗಿದ. ಆತನ ಮಕ್ಕಳಾದ ಧರ್ಮರಾಜ ಮತ್ತು ಗಂಗಾಧರ ದೊಡ್ಡವರಾದ ಮೇಲೆ ಮತ್ತೆ ಚಡಚಣಕ್ಕೆ ಬಂದು ರೌಡಿಯಿಸಂ ಶುರುವಿಟ್ಟುಕೊಂಡರು. ಆದರೆ ಇಬ್ಬರು ಭೀಕರವಾಗಿ ಕೊಲೆಯಾಗಿ ಹೋದ್ರು. ಮಕ್ಕಳನ್ನು ಕಳೆದುಕೊಂಡ ತಾಯಿ ವಿಮಲಾಬಾಯಿ ಉಗ್ರ ಸ್ವರೂಪಿಯಂತೆ ಆಗಿ ಹೋದಳು. ತಾನು ಹೆಣ್ಣು ಎಂಬುದನ್ನು ಮರೆತು ಚಂಡಿ ಚಾಮುಂಡಿಯಂತೆ ಪ್ರತೀಕಾರಕ್ಕೆ ಪ್ರತೀಕಾರ, ಮುಯ್ಯಿಗೆ ಮುಯ್ಯಿ ಅಂತ ಮತ್ತೆ ರಕ್ತಪಾತಕ್ಕಿಳಿದಳು. ಆಕೆಯ ಗಂಡ ಮಲ್ಲಿಕಾರ್ಜುನ ಚಡಚಣ ತಾನಿದ್ದಲ್ಲಿಯೇ ಆತನ ಆಣತಿಯಂತೆ ವಿಮಲಾಬಾಯಿ ತನ್ನ ಎದುರಾಳಿಗಳನ್ನು ಮಟ್ಟ ಹಾಕಲು ನಿಂತು ಬಿಟ್ಟಳು. ಅದರಂತೆ ಮಹಾದೇವ ಸಾಹುಕಾರ ಬೈರಗೊಂಡನನ್ನು ಮುಗಿಸಲು ಸ್ಕೆಚ್ ಹಾಕಿ ಹತ್ಯೆ ಮಾಡಿಸಲು ಮುಂದಾದಳು. ಆದರೆ ಮಹಾದೇವ ಸಾಹುಕಾರ ಕೂದಲೆಯ ಅಂತರದಲ್ಲಿ ಜೀವ ಉಳಿಸಿಕೊಂಡು ಬಿಟ್ಟ. ಈ ಪ್ರಕರಣದಲ್ಲಿ ಸಾಕಷ್ಟು ಮಂದಿ ಅರೆಸ್ಟ್ ಆಗಿದ್ರು. ಆದರೆ ಪ್ರಧಾನ ಆರೋಪಿಗಳ ಇತ್ತ ಮಲ್ಲಿಕಾರ್ಜುನ ಚಡಚಣ ಮತ್ತು ವಿಮಲಾಬಾಯಿ ಮಾತ್ರ ಪೊಲೀಸರ ಕಣ್ಣು ತಪ್ಪಿಸಿ ಅದೆಲ್ಲೋ ಜೀವನ ಸಾಗಿಸುತ್ತಿದ್ದರು. ಆದರೆ ಈಗ ಆಕೆ ಕೂಡ ಪೊಲೀಸರ ಮುಂದೆ ಬಂದು ಶರಣಾಗಿದ್ದಾಳೆ. ಅದಕ್ಕೆ ಕಾರಣವಾಗಿದ್ದು ಎಡಿಜಿಪಿ ಅಲೋಕ್ ಕುಮಾರ್. ಕಳೆದ ಕೆಲ ವರ್ಷಗಳಿಂದ ಪೊಲೀಸರಿಗೆ ಸುಳಿವು ಸಿಗದಿಂತ ಭೂಗತ್ತಳಾಗಿದ್ದ ವಿಮಲಾಬಾಯಿ ಚಡಚಣ ವಿಜಯಪುರ ಜಿಲ್ಲೆ 4ನೇ JMFC ನ್ಯಾಯಾಲಯಕ್ಕೆ ಸರೆಂಡರ್ ಆಗಿದ್ದಾಳೆ. ನ್ಯಾಯಾಲಯಕ್ಕೆ ಆಗಮಿಸಿದ ವಿಮಲಾಬಾಯಿ ವಕೀಲರ ಸಮೇತ ನ್ಯಾಯಾಧೀಶರ ಎದುರು ಹಾಜರಾಗಿ ಎಲ್ಲರಿಗೂ ಅಚ್ಚರಿ ಮೂಡಿಸಿದ್ಲು. ವಿಮಲಾಬಾಯಿ ಸರೆಂಡರ್ ಆಗೋದಕ್ಕೆ ನೇರ ಕಾರಣವೇ ಎಡಿಜಿಪಿ ಅಲೋಕ್ ಕುಮಾರ್ ಮಾಡಿದ್ದ ಆ ಮಾಸ್ಟರ್ ಪ್ಲಾನ್.
ಕೆಲ ದಿನಗಳ ಹಿಂದೆ ಎಡಿಜಿಪಿ ಅಲೋಕ್ ಕುಮಾರ್ ಚಡಚಣ ಪೊಲೀಸ್ ಠಾಣೆಯಲ್ಲಿ ಭೀಮಾ ತೀರದ ಬೈರಗೊಂಡ ಹಾಗೂ ಚಡಚಣ ಕುಟುಂಬಸ್ಥರನ್ನು ಕರೆಸಿ ಸಂಬಂಧಿಕರನ್ನು ಬೆಂಬಲಿಗರನ್ನು ಒಟ್ಟಿಗೆ ಕೂರಿಸಿ ಸಂಧಾನ ನಡೆಸುವ ಪ್ರಯತ್ನ ಮಾಡಿದ್ರು. ಸಂಧಾನಕ್ಕೆ ಬೈರಗೊಂಡ ಕುಟುಂಬ ಓಕೆ ಎಂದಿತ್ತು. ಆದರೆ ಚಡಚಣ ಕುಟುಂಬಸ್ಥರು ಭೂಗತರಾಗಿರುವ ಮಲ್ಲಿಕಾರ್ಜುನ ಹಾಗೂ ವಿಮಲಬಾಯಿ ಎಲ್ಲಿದ್ದಾರೆ ಎಂಬ ಸುಳಿವು ನೀಡಲು ಮುಂದೆ ಬರಲಿಲ್ಲ. ತಾನು ತುಂಬಾ ಸಂಯಮದಿಂದ ಭೀಮಾ ತೀರದ ಸುಮಾರು 40 ವರ್ಷಗಳ ಪಾತಕ ಚರಿತ್ರೆಗೆ ಅಂತ್ಯಾಡಲು ಪ್ರಾಮಾಣಿಕವಾಗಿ ಪ್ರಯತ್ನಿಸಿದರೂ ಕೂಡ ಚಡಚಣ ಕುಟುಂಬದವರ ಈ ರೀತಿಯ ಅಸಹಕಾರದಿಂದ ಅಲೋಕ್ ಕುಮಾರ್ ಸಿಟ್ಟಿಗೆದ್ದಿದ್ರು. ಅದಕ್ಕೊಂದು ಹಿನ್ನೆಲೆಯೂ ಇತ್ತು. 2018ರಲ್ಲಿ ಉಮಾರಾಣಿಯಲ್ಲಿ ಇದೇ ರೀತಿ ಸಂಧಾನ ಸಭೆ ನಡೆಸಿದ ಅಲೋಕ್ ಕುಮಾರ್ ವಿಮಲಬಾಯಿ ಜೊತೆಗೆ ಮಾತನಾಡಿ ಮನವೊಲಿಸುವ ಪ್ರಯತ್ನ ಮಾಡಿದ್ರು. ಆಕೆಯ ಮಕ್ಕಳಾದ ಧರ್ಮರಾಜ ಮತ್ತು ಗಂಗಾಧರ ಚಡಚಣರ ಕೊಲೆ ಆರೋಪಿಗಳನ್ನು ಬಂಧಿಸಿ ಜೈಲುಗಟ್ಟುವುದಾಗಿ ಮಾತು ಕೊಟ್ಟಿದ್ದರು. ಅದರಂತೆ ಕೊಲೆಗಾರರನ್ನು ಮತ್ತು ಕೊಲೆಗೆ ಪಿತೂರಿ ಮಾಡಿದ್ದ ಮಹಾದೇವ ಬೈರಗೊಂಡನನ್ನು ಹಿಡಿದು ಜೈಲು ಸೇರಿಸಿದ್ರು. ಆ ಸಮಯದಲ್ಲಿ ವಿಮಲಾಬಾಯಿ ತನ್ನ ಗಂಡ ಮಲ್ಲಿಕಾರ್ಜುನನನ್ನು ಸರೆಂಡರ್ ಮಾಡಿಸುವುದಾಗಿ ಅಲೋಕ್ ಕುಮಾರ್ ಅವರಿಗೆ ಮಾತು ಕೊಟ್ಟಿದ್ದಳು. ಆದರೆ ವಿಮಲಾಬಾಯಿ ಅಲೋಕ್ ಕುಮಾರ್ ಅವರಿಗೆ ನೀಡಿದ ಮಾತನ್ನು ಉಳಿಸಿಕೊಳ್ಳಲಿಲ್ಲ. ಅಷ್ಟೇ ಅಲ್ಲ, ಮತ್ತೆ ಮಹಾದೇವ ಬೈರಗೊಂಡನ ಮೇಲೆ ಹತ್ಯಾ ಪ್ರಯತ್ನ ನಡೆಸಿ ಆತನ ಮಾರಣಾಂತಿಕವಾಗಿ ಗಾಯಗೊಳ್ಳುವಂತೆ ಮಾಡಿದ್ಲು. ಅಲ್ಲದೆ ತಾನು ಕೂಡ ಭೂಗತಳಾಗಿದ್ದಳು. ಇದರಿಂದಾಗಿ ಎಡಿಜಿಪಿ ಅಲೋಕ್ ಕುಮಾರ್ ಕ್ಷುದ್ರರಾಗಿದ್ರು. ಹಾಗಾಗಿ ಈ ಬಾರಿ ಸಂಧಾನ ಸಭೆ ನಡೆಸಿದಾಗ ಚಡಚಣ ಕುಟುಂಬಸ್ಥರು ವಿಮಲಾಬಾಯಿ ಮತ್ತು ಮಲ್ಲಿಕಾರ್ಜುನ ಚಡಚಣ ಎಲ್ಲಿ ತಲೆಮರೆಸಿಕೊಂಡಿದ್ದಾರೆ ಎಂಬುದನ್ನು ತಿಳಿಸಲು ಒಪ್ಪದೆ ಹೋದಾಗ ಅವರ ಸಹನೆಯ ಕಟ್ಟೆ ಒಡೆದಿತ್ತು. ಹೇಗಾದರೂ ಮಾಡಿ ಮಲ್ಲಿಕಾರ್ಜುನ ಮತ್ತು ವಿಮಲಾಬಾಯಿಯನ್ನು ಬಂಧಿಸಲೇಬೇಕು ಅಂತ ದೃಢ ನಿರ್ಧಾರ ಮಾಡಿದ್ದ ಅಲೋಕ್ ಕುಮಾರ್ ಅದಕ್ಕೆಂದೇ ಮಾಸ್ಟರ್ ಪ್ಲಾನ್ ಮಾಡಿದ್ರು. ಭೂಗತವಾಗಿರುವ ಮಲ್ಲಿಕಾರ್ಜುನ ಹಾಗೂ ಆತನ ಪತ್ನಿ ವಿಮಲಾಬಾಯಿ ಶರಣಾಗದೇ ಹೋದರೆ ಅವರ ಅಷ್ಟು ಆಸ್ತಿಪಾಸ್ತಿಗಳನ್ನು ಜಪ್ತಿ ಮಾಡುವ ಘೋಷಣೆ ಮಾಡಿದ್ರು. ಇದರಿಂದ ಬೆದರಿದ ವಿಮಲಾಬಾಯಿ ಇರುವ 20 ಎಕರೆ ಆಸ್ತಿಯನ್ನು ಸರ್ಕಾರದ ಪಾಲಾಗುತ್ತೆ ಎಂದು ಓಡೋಡಿ ಬಂದು ಈಗ ಸರೆಂಡರ್ ಆಗಿದ್ದಾಳೆ. ಚಡಚಣ ಕುಟುಂಬಕ್ಕೆ ಒಟ್ಟು 20 ಎಕರೆಯಷ್ಟು ಜಮೀನಿದೆ. ಮಲ್ಲಿಕಾರ್ಜುನ ಹೆಸರಿನಲ್ಲಿ ಸುಮಾರು 8-10 ಎಕರೆ ಹಾಗೂ ವಿಮಲಾಬಾಯಿ ಹೆಸರಲ್ಲಿ 10 ಎಕರೆ ಆಸ್ತಿ ಇರುವುದು ಪತ್ತೆಯಾಗಿತ್ತು. ಒಟ್ಟು ಸೇರಿ 20 ಎಕರೆಯಷ್ಟು ಜಮೀನು ಭೀಮಾ ತೀರದ ಕೊಂಕಣಗಾವ ಉಮಾರಾಣಿ ಹಾಗೂ ಚಡಚಣದಲ್ಲಿ ಇದೆ. ಚಡಚಣ ಕುಟುಂಬಕ್ಕೆ ಸದ್ಯ ಉಳಿದಿರೋದು ಈ ಭೂಮಿ ಮಾತ್ರ ಎನ್ನಲಾಗಿದೆ. ಈ ಭೂಮಿಯ ಎಲ್ಲ ದಾಖಲಾತಿಗಳನ್ನು ಸಂಗ್ರಹಿಸಿಕೊಂಡಿದ್ದ ಪೊಲೀಸರು ಅದನ್ನು ಜಪ್ತಿ ಮಾಡುವ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದರು. ಈ ವಿಷಯ ತಿಳಿದೇ ವಿಮಲಾಬಾಯಿ ಶರಣಾಗಿದ್ದಾಳೆ. ಕಳೆದ 2020 ನವೆಂಬರ್ 2ರಂದು ಕನ್ನಾಳ ಕ್ರಾಸ್ ಬಳಿ ನಡೆದ ಮಹಾದೇವ ಸಾಹುಕಾರ ಬೈರಗೊಂಡನ ಮೇಲೆ ಅಟ್ಯಾಕ್ ಪ್ರಕರಣ ಮಲ್ಲಿಕಾರ್ಜುನ A1 ವಿಮಲಾಬಾಯಿ ಚಡಚಣ A2 ಆರೋಪಿಗಳಾಗಿದ್ದರು. ಹಾಗಾಗಿ ಶರಣಾದ ವಿಮಲಾಬಾಯಿಗೆ ಕೋರ್ಟ್ ಈ ಪ್ರಕರಣದ ಅಡಿಯಲ್ಲಿಯೇ ನ್ಯಾಯಾಂಗ ಬಂಧನ ವಿಧಿಸಿದೆ. ಪೊಲೀಸರು ವಿಮಲಾಬಾಯಿಯ ವೈದ್ಯಕೀಯ ತಪಾಸಣೆ ನಡೆಸಿ ಜೈಲಿಗೆ ಬಿಟ್ಟು ಬಂದಿದ್ದಾರೆ. 19ಕ್ಕೆ ದಾಖಲಾತಿ ಸಲ್ಲಿಸಲು ಕಾಲಾವಕಾಶ ನೀಡಲಾಗಿದೆ. ವಿಚಿತ್ರವೆಂದರೆ ವಿಮಲಾಬಾಯಿ ಪರ ವಕೀಲರು ಆಕೆಯ ಬೇಲ್ಗೆ ಅರ್ಜಿಯನ್ನೇ ಹಾಕಿಲ್ಲ. ಯಾಕೆಂದರೆ ಚಡಚಣ ಕುಟುಂಬಕ್ಕೆ ಪೊಲೀಸರ ಬಗ್ಗೆ ನಂಬಿಕೆಯೇ ಹೊರಟು ಹೋಗಿದೆ. ಏಕೆಂದರೆ ಧರ್ಮರಾಜನ ಮತ್ತು ಗಂಗಾಧರ ಚಡಚಣನ ಹತ್ಯೆಯಲ್ಲಿ ಖುದ್ದು ಪೊಲೀಸರೇ ಶಾಮೀಲಾಗಿದ್ದರು. ಹಾಗಾಗಿ ಇವತ್ತು ಎಡಿಜಿಪಿ ಅಲೋಕ್ ಕುಮಾರ್ ಏನೇ ಹೇಳಿದರೂ ಕೂಡ, ಏನೇ ಭರವಸೆ ನೀಡಿದರೂ ಕೂಡ ಚಡಚಣ ಕುಟುಂಬ ಪೊಲೀಸರನ್ನು ನಂಬಲ್ಲ. ಹಾಗಾಗಿ ವಿಮಲಾಬಾಯಿ ಶರಣಾಗಿ ನ್ಯಾಯಾಲಯಕ್ಕೆ ಹಾಜರಾದ ಬಳಿಕ ಕರ್ನಾಟಕದಲ್ಲಿ ಇದ್ದಷ್ಟೇ ತನ್ನ ಜೀವಕ್ಕೆ ಅಪಾಯ ಕಟ್ಟಿಟ್ಟ ಎಂಬುದು ಆಕೆಗೆ ಗೊತ್ತಿದೆ. ಸಮಾಜದ ನಡುವೆ ಬದುಕುವುದಕ್ಕಿಂತ ಜೈಲಿನೊಳಗೆ ಇರೋದು ಸದ್ಯಕ್ಕೆ ಸೇಫ್ ಅಂತಂದುಕೊಂಡಳೋ ಏನೋ. ಹಾಗಾಗಿ ಜಾಮೀನಿಗೆ ಆಕೆ ಅರ್ಜಿ ಹಾಕಿಲ್ಲ. ವಿಮಲಾಬಾಯಿಯ ಈ ಸರೆಂಡರ್ ಹಿಂದೆ ಪೊಲೀಸರ ಭರ್ಜರಿ ಮೈಂಡ್ ಗೇಮ್ ನಡೆದಿತ್ತು. ಒಂದು ವೇಳೆ ಎಡಿಜಿಪಿ ಅಲೋಕ್ ಕುಮಾರ್ ಈ ಆಟ ಆಡದೇ ಇದ್ದಿದ್ರೆ ವಿಮಲಾಬಾಯಿ ಸರೆಂಡರ್ ಆಗುತ್ತಲೇ ಇರಲಿಲ್ಲ. ಅಲೋಕ್ ಕುಮಾರ್ಗೆ ಇದ್ದ ಉದ್ದೇಶವೇ ಬೇರೆ. ಹೇಗಾದರೂ ಮಾಡಿ ಭೀಮಾ ತೀರದ ಮಾಸ್ಟರ್ ಮೈಂಡ್ ಮಲ್ಲಿಕಾರ್ಜುನ ಚಡಚಣನನ್ನು ಸರೆಂಡರ್ ಆಗುವಂತೆ ಮಾಡುವುದಾಗಿತ್ತು. ಪಾತಕಿಗಳೆಲ್ಲ ಸರೆಂಡರ್ ಆಗಲಿ, ಭೀಮಾ ತೀರದಲ್ಲಿ ಶಾಂತಿ ನೆಲೆಸಲಿ ಎನ್ನುವುದು ಅಲೋಕ್ ಕುಮಾರ್ ಆಶಯವಾಗಿತ್ತು. ಆದರೆ ಈಗ ಆತನ ಪತ್ನಿ ವಿಮಲಾಬಾಯಿ ಬಂದು ಸರೆಂಡರ್ ಆಗಿದ್ದಾಳೆ. ಇದು ಕೂಡ ಪೊಲೀಸರಿಗೆ ಅನುಕೂಲವೇ. ವಿಮಲಾಬಾಯಿ ತನ್ನ ಗಂಡ ಮಲ್ಲಿಕಾರ್ಜುನ ಎಲ್ಲಿದ್ದಾನೆ ಎನ್ನುವ ಸುಳಿವು ಕೊಡುತ್ತಾಳಾ ಗೊತ್ತಿಲ್ಲ. ಆದರೆ ಅಲೋಕ್ ಕುಮಾರ್ ಮಾತ್ರ ಭೀಮ ತೀರವನ್ನು ಶಾಂತಮಯ ಜಿಲ್ಲೆಯನ್ನಾಗಿ ಮಾಡಲು ಹೊರಟಿರುವುದಂತೂ ನಿಜಕ್ಕೂ ಸಂತಸದ ಸಂಗತಿ. ನಿಜಕ್ಕೂ ಭೀಮಾ ತೀರದ ವಿಷಯವಾಗಿ ಇದೊಂದು ಕೆಲಸ ಆಗಲೇಬೇಕು. ಅಲ್ಲಿನ ಹುಚ್ಚು ಪ್ರತೀಕಾರ ಮತ್ತು ಆ ಹೆಸರಲ್ಲಿ ನಡೆಯುವ ಅತ್ಯಾಚರಣೆ ನಿಲ್ಲಬೇಕು. ನೆತ್ತರ ಬದಲಾಗಿ ಭೀಮಾ ನದಿಯಲ್ಲಿ ಶುದ್ಧವಾದ ನೀರು ಹರಿಯಬೇಕಿದೆ.